ಕೇಳ್ತಿದ್ದೀರಾ ಸುವರ್ಣ. ಸಚ್ಚು ಇದು ನೋಡು, ಇದು ನಿನ್ನ ಫೇವರೇಟ್ ಕಲರ್ ಅಲ್ವಾ? ಇದನ್ನ ಟ್ರೈ ಮಾಡಿ ನೋಡು ಸಚ್ಚು. ಸಚ್ಚು ಇದು ಓಕೆನಾ? ಎಲ್ಲ ಕರೆಕ್ಟ್ ಆಗಿದ್ಯಾ? ಸೈಜ್ ಏನೋ ಕರೆಕ್ಟ್ ಆಗಿದೆ, ಆದ್ರೆ ಕ್ವಾಲಿಟಿ ಚೆನ್ನಾಗಿಲ್ಲ. ಚೆನ್ನಾಗಿರೋ ತೋರಿಸ್ರಿ. ಮಟೀರಿಯಲ್ ಚೆನ್ನಾಗಿರ್ಬೇಕು, ಸಾಫ್ಟ್ ಆಗಿರ್ಬೇಕು. ಇದು ನೋಡಿ ಮೇಡಮ್, ಸಾಫ್ಟ್ ಮಟೀರಿಯಲ್. ಯಾ ಸಚ್ಚು ಇದು ನೋಡು, ಚೆನ್ನಾಗಿರೋ ತೋರಿಸ್ರಿ. ಅಯ್ಯಯ್ಯೋ ಸಚ್ಚು, ಏನ್ ಮಾಡ್ದೆ ನೀನು? ಏನಪ್ಪ ಮಾಡ್ದೆ? ಚೇತನ್ ಬನ್ನಿ ಇಲ್ಲಿ ನೋಡಿ, ಈ ಹುಡುಗ ಜ್ಯೂಸ್ ಚೆಲ್ಲಿದ್ದಾನೆ, ಈ ಕಲೆ ಹೋಗುತ್ತ ನೋಡಿ. ಮೋಸ್ಟ್ಲಿ ಹೋಗೋದು ಡೌಟ್ ಅನ್ಸುತ್ತೆ, ಬಟ್ಟೆ ವೇಸ್ಟ್. ಸಚ್ಚು ನೋಡ್ಕೊಂಡಲ್ವಾ ಪುಟ್ಟ ಕುಡಿಯೋದು? ನೀವು ಹುಡುಗನ ತಾಯಿ ಮೇಡಮ್, ಇದನ್ನೆಲ್ಲ ಹುಷಾರಾಗಿ ನೋಡ್ಕೋಬೇಕಿತ್ತು. ಹಲೋ, ಇವ್ರು ನನ್ನ ತಾಯಿ ಅಲ್ಲ, ನಂಗೆ ಡ್ರೆಸ್ ಕೊಡ್ಸಕ್ ಬಂದಿರೋ ನಮ್ಮನೆ ಆಯ. ಡ್ರೆಸ್ ಅಮೌಂಟ್ ಎಷ್ಟು ಅಂತ ಹೇಳಿ ನಾನೇ ಕೊಡ್ತೀನಿ. ಸಚ್ಚು ಇಷ್ಟು ದುಡ್ಡು ಎಲ್ಲಿಂದ ಬಂತು? ನಿಶಾ ಮಾಮ್ ಕೊಟ್ರ? ಹೌದು, ನಮ್ಮ ಮಾಮೇ ಕೊಟ್ಟಿದ್ದು. ನಿನ್ಗ್ಯಾಕದಲ್ಲ ಕೊಡು ನನ್ನ ದುಡ್ಡನ್ನ. ಇಷ್ಟೊಂದು ದುಡ್ಡು ಚಿಕ್ಕ ಹುಡುಗರ ಹತ್ರ ಇರೋದು ದೊಡ್ಡ ತಪ್ಪು. ಈ ದುಡ್ಡು ನಿನ್ ಕೈಗೆ ಸಿಗೋದಿಲ್ಲ, ನಾನು ನಿಶಾ ಮಾಮ್ ಹತ್ರನೇ ಕೊಡ್ತೀನಿ. ನೀನು ಅವ್ರ ಹತ್ರನೇ ಇಸ್ಕೋ, ಸರಿನಾ? ಹಲೋ, ಒಂದ್ ನಿಮಿಷ. ನನಗೆ ಅಂತಾನೆ ಒಂದು ಹೆಸರಿದೆ ಸಚ್ಚು. ನೀನು ಮಿಸ್ಸಸ್ ಸೂರ್ಯ ಅನ್ನು, ಇಲ್ಲ ಅಂದ್ರೆ ಡಾಕ್ಟರ್ ಶ್ರಾವಣಿ ಅಂತ ಕೂಗು, ಗೊತ್ತಾಯ್ತಾ? ನನ್ ಮಾಮು ಮಿಸ್ಸಸ್ ಸೂರ್ಯ ಆಗಿದ್ರು, ಅದಾದ್ಮೇಲೆ ಇನ್ ಯಾರಿಗೂ ಮಿಸ್ಸಸ್ ಸೂರ್ಯ ಆಗೋದಿಕ್ಕೆ ಚಾನ್ಸ್ ಇಲ್ಲ. ಒಂದ್ ವೇಳೆ ಆಗಿದ್ರು ನಾನಂತೂ ಕರೆಯೋದಿಲ್ಲ. ಇಷ್ಟೊತ್ತಾದ್ರೂ ಕಾಲ್ ಮಾಡಿಲ್ವಲ್ಲ, ಏನಾಗಿರ್ಬೋದು? ಅವ್ನು ಡ್ರೆಸ್ ಸೆಲೆಕ್ಟ್ ಮಾಡಿರ್ತಾನ ಇಲ್ವಾ? ಒಂದ್ ಹತ್ ಪ್ಯಾಂಟ್ ಹದಿನೈದು ಟೀ ಶರ್ಟ್ ಪ್ಯಾಕ್ ಮಾಡಿ. ಇಷ್ಟೊಂದು ಡ್ರೆಸ್ಸಸ್? ಸಚ್ಚು ಮನೇಲಿ ಏನಾದ್ರು ಫಂಕ್ಷನ್ ಇದೆಯಾ? ಇದೆಲ್ಲ ನನ್ನ ಮನೆ ಹತ್ರ ಆಟ ಆಡಕ್ ಹಾಕೊಳಕ್ಕೆ. ವಾಟ್? ಮನೆ ಹತ್ರ ಆಟ ಆಡೋದಕ್ಕೆ ಇಷ್ಟೊಂದು ಕಾಸ್ಟ್ಲಿ ಡ್ರೆಸ್ಸಸ್?
ಸಚು ಇದು ತಪ್ಪು ರೀ ನಿಮ್ಮ ಮನೆಯಲ್ಲಿ ಏನು ಸಿಸ್ಟಮ್ ಇದೆಯೋ ನನಗೆ ಗೊತ್ತಿಲ್ಲ ಆದ್ರೆ ನಮ್ಮ ಮನೆಯಲ್ಲಿ ಇದೇ ತರ ಬಟ್ಟೆಗಳು ಇಷ್ಟ ಆಯ್ತಾ ಹಾಕೋ ಇಲ್ಲ ಅಂದ್ರೆ ಬಿಸಾಕೋ ಅಷ್ಟೇ ನಿಮ್ಮ ಮನೆಯಲ್ಲಿ ರೂಲ್ಸ್ ಜಾಸ್ತಿ ಇರುತ್ತಲ್ವಾ ನಿಮ್ಮಂತ ಜನಗಳ ಬದುಕೆ ಇಷ್ಟು ಎಲ್ಲದಕ್ಕೂ ಲಿಮಿಟ್ ಲಿಮಿಟ್ ಲೈಫ್ ನ ಎಂಜಾಯ್ ಮಾಡಕ್ಕೆ ಬರಲ್ಲ ನಿಮಗೆ ಹೌದು ನನಗೊಂದು ಡೌಟ್ ನಿನ್ನತ್ರ ದುಡ್ಡು ಇದೆಯೋ ಇಲ್ವೋ ಇಷ್ಟೊಂದು ಅಮೌಂಟ್ ಕೊಡಬೇಕಲ್ಲ ಅಂತ ಡ್ರಾಮಾ ಮಾಡ್ತಿದ್ಯಾ ಸಚ್ಚು ದುಡ್ಡನ್ನ ಎಲ್ಲಿ ಉಳಿಸಕಾಗುತ್ತೋ ಅಲ್ಲಿ ಉಳಿಸಬೇಕು ಲೈಫ್ ಅಲ್ಲಿ ಎಂಜಾಯ್ ಮಾಡೋ ಕ್ಷಣಗಳು ಬರುತ್ತೆ ಅಲ್ಲಿ ಖರ್ಚು ಮಾಡು ಪ್ರಾಬ್ಲಮ್ ಏನು ಇಲ್ಲ ಹಾಗಂತ ದುಡ್ಡನ್ನ ನೀರ್ ತರ ವೇಸ್ಟ್ ಮಾಡೋದಲ್ಲ ಅವಶ್ಯಕತೆ ಇಲ್ಲದೇ ಇರೋ ವಸ್ತುಗಳ ಮೇಲೆ ಖರ್ಚನ ಕಡಿಮೆ ಮಾಡಬೇಕು ನಿನ್ನ ಮಾತಾಡೋ ಭಾಷೆ ಮೇಲೆ ಹಿಡಿತ ಇರಲಿ ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದನ್ನ ಕಲಿ ನೀನ್ ದೊಡ್ಡವನಾದ ಮೇಲೆ ಇದೇ ರೀತಿ ಬಿಹೇವ್ ಮಾಡ್ತಾ ಇದ್ರೆ ನಿನ್ನ ಯಾರು ಏನು ಅನ್ನಲ್ಲಪ್ಪ ನಿನ್ನನ್ನ ಬೆಳೆಸಿರೋ ತಂದೆ ತಾಯಿಗೆ ಹೇಳ್ತಾರೆ ಮಕ್ಕಳು ಯಾವಾಗಲೂ ತಗ್ಗಿ ಬಗ್ಗಿ ನಡಿಬೇಕು ಒಂದು ಕೆಲಸ ಮಾಡು ನಿನಗೆ ಎರಡು ಪ್ಯಾಂಟು ಎರಡು ಶರ್ಟ್ ಇಷ್ಟು ಸಾಕು ಅನ್ಸುತ್ತೆ ಬಾ ನನ್ನ ಜೊತೆ जयदे मन मुझे ಗೋಲ್ಡನ್ ಕಲರ್ ಬೋಟ್ ಅಂದ್ರೆ ಅಮ್ಮಂಗೆ ಆಕ್ಸಿಡೆಂಟ್ ಮಾಡಿದ್ದು ಇದೇ ಕಾರು ಅಂತ ಆಯ್ತು ಉದಯ್ ಅಮ್ಮಂಗೆ ಆಕ್ಸಿಡೆಂಟ್ ಮಾಡಿ ಕಾರ್ನ ಇಲ್ಲಿಗೆ ತಂದು ನಿಲ್ಸಿದ್ಯಾ ನಿನ್ ಸಪೋರ್ಟ್ಗೆ ಆ ಕಿತ್ತೋಗಿರೋ ಜೈದೇ ಬೇರೆ ರಡಿ ರಾಸ್ಕಲ್ಸ್ ಇವತ್ತು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಈ ಆಕ್ಸಿಡೆಂಟ್ ಕೇಸ್ಗೆ ಇವತ್ತೊಂದು ಇತಿಶ್ರೀ ಕಾಣಿಸೇ ಕಾಣಿಸ್ತೇನೆ ಸಚಿನ್ ಸಚಿನ್
ಸಚಿನ್ ಸಚಿನ್ ಸಚಿನ್ ಎಲ್ಲಿಗೆ ಹೋಗ್ತಿದ್ಯಾ ಪುಟ್ಟ ಯಾಕೆ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಎಲ್ಲಿಗಂದ್ರೆ ಮನೆಗೆ ನಾನಲ್ವಾ ನಿನ್ನ ಕರ್ಕೊಂಡು ಬಂದಿದ್ದು ಬಾ ನಾನೇ ನಿನ್ನ ಡ್ರಾಪ್ ಮಾಡ್ತೀನಿ ಬಾ ನಾನೇ ನಿನ್ನ ಜೊತೆ ಬರ್ತೀನಿ ಅಂತ ಹೇಳಿದ್ನ ನನ್ನ ಕೆಲಸ ಮುಗಿತು ಡ್ರೈವರ್ನ ಕರೆಸಿದಿನಿ ಹೋಗ್ತಿದಿನಿ ನಿನ್ನ ಕೆಲಸನು ಮುಗಿತು ತಾನೆ ನೀನು ಹೋಗಬಹುದು ಡ್ರೈವರ್ ನಡಿ ಅಲ್ಲ ಸಚಿನ್ In fact, I went again and then fairly lagutta. निम नोड कली सी बड़ी मतड़ोदू नेर नहीं बॉयफ्रेंड चेना नाटक आती ನಿಜ ಏನು ಅನ್ನೋದನ್ನ ಮುಚ್ಚಿಡ್ತಾನೆ ನೀನು ಏನು ಗೊತ್ತಿಲ್ಲದ ರೀತಿ ನಾಟಕ ಆಡ್ತಾ ವಾಹ್ ಸೂಪರ್ ವೆರಿ ನೈಸ್ ಎಲ್ಲಿ ನಿನ್ನ ಬಾಯ್ಫ್ರೆಂಡ್ ಕಾಣಿಸ್ತಾನೆ ಇಲ್ಲ ಅವನ ವರ್ಕ್ ಅಲ್ಲಿ ಒಂದು ಬಿಸಿ ಇರ್ತಾನೆ ಅವನು ಏನು ವರ್ಕ್ ಮಾಡ್ತಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು ಆವತ್ತು ನಿಮ್ಮ ಮನೆಗೆ ಬಂದಿದಾಗ ಏನು ಹೇಳಿದ್ರಿ ಕಾರ್ನ ನಾವು ಸೇಲ್ ಮಾಡಿಬಿಟ್ಟಿದೀವಿ ಅಂತ ನಮಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತಾನೋ ಹೇಳಿದ್ರಿ ಅಲ್ವಾ ಆದ್ರೆ ನೀ ಬಚ್ಚಿಟ್ಟಿದ್ದ ಸಾಕ್ಷಿ ಇವಾಗ ನನ್ನ ಕೈಗೆ ಸಿಕ್ಕಿದೆ ಏನು ಮಾಡ್ತೀರಾ ಅದು ನಾನು ಇಷ್ಟೆಲ್ಲ ಟ್ರೈ ಮಾಡಬೇಡ ನೀನು ಸುಳ್ಳು ಹೇಳೋದಕ್ಕೆ ಟ್ರೈ ಮಾಡ್ತಿದಿ ಅಂತ ನಿನ್ನ ಮುಖದಲ್ಲಿ ಕಾಣಿಸ್ತಿರೋ ಭಯನ ಹೇಳ್ತಾ ಇದೆ ನೋಡು ನಾನು ತುಂಬಾ ಸುಸ್ತಾಗಿದ್ದೀನಿ ನಾನು ರೆಸ್ಟ್ ತಗೋಬೇಕು ಮೊದಲು ಇಲ್ಲಿಂದ ಆಚೆ ಹೋಗು ನಾನು ಹೋಗಲ್ಲ ರಾವಣಿ ಅಮ್ಮನ ಆಕ್ಸಿಡೆಂಟ್ ಮಾಡಿ ರೋಡ್ ಮಧ್ಯನೇ ಬಿಟ್ಟು ಹೋದ್ನಲ್ಲ ಆ ಪ್ರಾಣಿ ಉದಯ್ ಅವನ ಕಾಪಾಡಕ್ಕೆ ಇಷ್ಟೆಲ್ಲ ಡ್ರಾಮಾ ಮಾಡ್ತಿದ್ದೀರಲ್ಲ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ನಾನು ಒಂದು ಹೆಣ್ಣು ಕಷ್ಟ ತಿಳ್ಕೊಳ್ಳದೇ ಇರ ನೀನು ಒಂದು ಹೆಣ್ಣ ಥೂ ಇನ್ನಂತವಳದ ಯಾಕಂದ್ರೆ ಈ ಭೂಮಿ ಮೇಲೆ ಬದುಕಿದಾಳೋ ಇದೆ ಸಿಚುಯೇಷನ್ ನಿನ್ನ ತಾಯಿ ಬಂದಿದ್ರೆ ಏನು ಮಾಡ್ತಿದೆ ಜಸ್ಟ್ ಶಟ್ ಅಪ್ ನೋ ಐ ವಿಲ್ ನಾಟ್ ಶಟ್ ಅಪ್ ದಿಸ್ ಟೈಮ್ ನಿನಗೆ ಪೂರ್ತಿ ವಿಷಯ ಗೊತ್ತಿಲ್ಲ ನನಗೆಲ್ಲ ಗೊತ್ತು ನಿನ್ನ ಬಾಯ್ಫ್ರೆಂಡ್ ಸಚ್ಚು ಬರ್ತ್ಡೇಗೆ ಗಿಫ್ಟ್ ಅಂತ ಕೊಟ್ಟಿರೋ ಕಾರ್ ಅದು ಆವತ್ತ ಕಾರ್ನ ಸೇಲ್ ಮಾಡಿದಿರ ಅಂತ ಹೇಳಿದ್ರಿ ಆದ್ರೆ ಇವತ್ತು ಅದೇ ಕಾರ್ನ ನಿಮ್ಮ ಮನೆ ಮುಂದೆ ಹೊತ್ತಿ ನಿಲ್ಲಿಸಿದಿರಾ ಆಕ್ಸಿಡೆಂಟ್ ಮಾಡಿದ ಕಾರ್ ಅಲ್ಲಿ ಬೋಟ್ ರೀತಿ ವಸ್ತು ಇದೆ ಅಂತ ಅಮ್ಮ ಅವತ್ತೇ ಹೇಳಿದ್ರು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ ನೋ ಚಾನ್ಸ್ ಪೊಲೀಸ್ ಅವ್ರು ಬಂದ್ರೆ ಎಲ್ಲ ಸರಿ ಹೋಗುತ್ತೆ ಸೂರ್ಯ ಪ್ಲೀಸ್ ಸೂರ್ಯ ಬಿಡು ಫೋನ್ ಫೋನ್ ಬಿಡು ಅಂದೆ ಪ್ಲೀಸ್ ಸೂರ್ಯ ಬಿಡು ಫೋನ್ ಇಶಾ ಫೋನ್ ಬಿಡು ಸೂರ್ಯ ಪ್ಲೀಸ್ ಬಿಡು ಫೋನ್ ಹಲೋ ಹೇ ಶ್ರಾವಣಿ ಹಲೋ ಸೂರ್ಯ ಸಚಿನ್ ನನ್ನ ಬಿಟ್ಟು ಒಬ್ಬನೇ ಹೊರಟೋದ ಏನು ನಾನು ಅವನ ತಡೆಯೋದಕ್ಕೆ ತುಂಬಾ ಟ್ರೈ ಮಾಡಿದೆ ಆದ್ರೆ ಅವನು ನನ್ನ ಮಾತೇ ಕೇಳಲಿಲ್ಲ ಅವನು ಡ್ರೈವರ್ ಇಂದ ಬೇರೆ ಕಾರ್ ತರಿಸ್ಕೊಂಡು ಹೋದ
ಮೋಸ್ಟ್ಲಿ ಮನೆಗೆ ಬರ್ತಿರಬಹುದು ನಾನು ಅಲ್ಲಿಗೆ ಬಂದಿರ್ತೀನಿ ಒಂದು ಕೆಲಸ ಮಾಡು ನಿಮ್ಮ ಮನೆಗೆ ಹೊರಡು ಆಮೇಲೆ ಇನ್ನೊಂದು ವಿಷಯ ಶ್ರವಣಿ ನೀನು ಕರೆಕ್ಟ್ ಆಗಿ ಹೇಳಿದ್ದೆ ಆಕ್ಸಿಡೆಂಟ್ ಮಾಡಿದ್ದು ಉದಯ इंपॉर्टेंट प्रूफ नोड़ता सारी उदय जयदेव इबू जेल कलसे कल्तनी अम्मन आक्सीडेंट ना सूम्न बिड़ोदी नानी बर्ता बेड़ श्रावणी टाइम पोलिस दूर विचार अदल सूर्य नान हूं प्रॉमिस श्रावणी ना इवन जैल कल मन बर ना मने प्लीज ओके कॉल ओके बाय इवत निम्न सेव मोदे अद यार बर्तारो बरली पोलिस बर्तार अद्ती आवु सूर्य जय उदय सपोर्ट निज ऐन गोद्रोदल निज अल सूर्य निज ऐन बाबा ई कूडले अम्मन मने बन्नी श्रावणी याक इतरा मेसेज माडिदाळे एन विषय इरबहुदु तुम्बा सुस्तागिरो तर कानिस्तिद्या तुम्बा बेवर्ता इद्या याके इरु ओंद निमिष नीवु तगोंडु बर्तीनि तंगु ओंद निमिष नानु निन्नत्र ओंद विषय हेळबेकु एनायितु राधा ननगे ईग मूरु तिंगळु मक्कळु हुट्टिदाग मने खर्चु तुंबाने आगुत्ते अल्वा ईगले नम्म मने खर्चु जास्ति आगिदे मने बाडिगे शांतनु स्कूल फीसु कारिन इएमआई इदेल्ल म्यानेज माडक आगुत्ता नन्न मेले नंबिके इदेया इल्वा ಇಲ್ವಾ ಯಾಕ ಹಾಗಂತೀಯ ನಾನು ಈಗ ಟ್ಯೂಷನ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದೀನಿ ಈಗ ವಬ್ ಸ್ಟೂಡೆಂಟ್ ನಾಳೆ 10 ಆಮೇಲೆ 100 ಅದ್ರ ಮಾಡಿ ಇಬ್ರು ಮ್ಯಾನೇಜ್ ಮಾಡಣ ರದಾ ಡೋಂಟ್ ವರಿ ರದಾ ಅವಳು ನಿನ್ನ ತಾಯಿ ಅಲ್ಲ ಆ ಮನೆ ಕೆಲಸ ತೊಳಿದಳಲ್ಲ ಶ್ರಾವಣಿ ಅವಳ ಅಮ್ಮ ಏನಂದೆ ನೀನು मन हाईडिया पोलिस अल यार भय पड़ता जयदेव गोस्कना अथवा उदय गोस्कना
ಅವನ ಹತ್ರ ಮೊದಲೇ ದುಡ್ಡಿಲ್ಲ. ನೀನು ಅವನ ಹತ್ರ ಹೋಗಿ ಏನ್ ಮಾಡ್ತೀಯ? ಸೂರ್ಯ ಪ್ಲೀಸ್ ಈ ರೀತಿಯೆಲ್ಲ ಮಾತಾಡ್ಬೇಡ. ಇನ್ ಯಾವ ರೀತಿ ಮಾತಾಡ್ಲಿ? ಮತ್ತ ಉದಯನ್ ಕಾಪಾಡೋದಕ್ಕೆ ಯಾಕೆ ಟ್ರೈ ಮಾಡ್ತಿದ್ಯಾ? ನಾನು ಅವನನ್ನ ಕಾಪಾಡ್ತಾ ಇಲ್ಲ. ಇವತ್ತು ನೀನು ನಿಜ ಹೇಳಲೇಬೇಕು. ಸೂರ್ಯ ನನ್ನ ಮಾತು ಕೇಳು. ನಿನ್ನ ಮಾತು ಯಾಕೆ ಕೇಳಲಿ? ಏನಾದರೂ ಸರಿ, ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಹೇಳು, ಅಮ್ಮಂಗೆ ಆಕ್ಸಿಡೆಂಟ್ ಮಾಡಿದ್ ಯಾರು? ಅವತ್ತ ಕಾರ್ ಡ್ರೈವ್ ಮಾಡ್ತಿದ್ದ ಯಾರು? ನಿಜ ಹೇಳು, ಯಾರು ಆಕ್ಸಿಡೆಂಟ್ ಮಾಡಿದ್ದು?